पूज्याय राघवेंद्राय ओम श्री साई वृंदावन ज्योतिष्यम ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಶಂಕರ್ ರಾವ್ ತಾಂತ್ರಿಕ ಜ್ಯೋತಿಷ್ಯರು ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ ಡಿವೋರ್ಸ್ ಪ್ರಾಬ್ಲಮ್ ಅನಾರೋಗ್ಯ ಪ್ರೇಮ ವಿಚಾರ ಸಂತಾನ ಸಾಲಬಾಧೆ ಕೋರ್ಟ್ ಕೇಸ್ ವ್ಯಾಪಾರ ಮಾಟ ಮಂತ್ರ ತಡೆ ಶತ್ರು ಕಾಟ ಕೌಟುಂಬಿಕ ಕಲಹ ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ ವಿಶೇಷ ಸೂಚನೆ ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ ನಂಬಿಕೆಟ್ಟವರಿಲ್ಲವೋ ಈರಾಯರ ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ ಮನೆ ವಿಳಾಸ ಓಂ ಶ್ರೀ ಸಾಯಿ ಬೃಂದಾವನ ಜ್ಯೋತಿಷ್ಯಂ ಪಂಡಿತ್ ಶ್ರೀ ಶಂಕರ್ ರಾವ್ ತಾಂತ್ರಿಕ ಜ್ಯೋತಿಷ್ಯರು ನಂಬರ್ 575 8ನೇ ಮುಖ್ಯ ರಸ್ತೆ ಶ್ರೀ ಗಣಪತಿ ದೇವಸ್ಥಾನದ ಪಕ್ಕ ವಾಟರ್ ಟ್ಯಾಂಕ್ ವಿಜಯನಗರ ಬೆಂಗಳೂರು ಮೊಬೈಲ್ ಸಂಖ್ಯೆ 9844164416 ನಮಸ್ಕಾರ ಪರಿಮಳಾಚಾರ್ಯ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಸ್ನೇಹಿತರೆ ಸಂಕ್ರಾಂತಿ ವಿಡಿಯೋ ಈಗಾಗಲೇ ಪೋಸ್ಟ್ ಮಾಡಿದ್ದೀನಿ ಯಾರ್ಯಾರೆಲ್ಲ ನೋಡಿಲ್ಲ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಡ್ತೀನಿ ಖಂಡಿತವಾಗ್ಲೂ ಆಚರಣೆಯ ವಿಧಾನವನ್ನು ತಿಳ್ಕೊಳ್ಳಿ ಇನ್ನು ನಾಳೆ ಅಂದರೆ 14ನೇ ತಾರೀಕು ಭೋಗಿ ಹಬ್ಬವನ್ನು ನಾವು ಆಚರಣೆಯನ್ನು ಮಾಡ್ತಾ ಇದ್ದೀವಿ ಅಂದರೆ ಈ ಧನುರ್ಮಾಸದಲ್ಲಿ ನಾಳೆ ಕೊನೆಯ ದಿನ ಅನ್ನುವಂಥದ್ದು ನಾನಾಗಲೇ ಧನುರ್ಮಾಸದ ಪ್ರಾರಂಭದಲ್ಲಿಯೇ ಈ ಧನುರ್ಮಾಸದಲ್ಲಿ ಪಾರಾಯಣ ಮಾಡುವಂತಹ ಸ್ತೋತ್ರಗಳನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಅದರಲ್ಲೂ ವಿಶೇಷವಾಗಿ ಲಕ್ಷ್ಮೀ ಹೃದಯ ಸ್ತೋತ್ರವನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಈ ಧನುರ್ಮಾಸದಲ್ಲಿ ಲಕ್ಷ್ಮೀ ಶೋಭಾನೆ ಇರಬಹುದು ಸ್ತೋತ್ರಗಳನ್ನು ಇರಬಹುದು ಲಕ್ಷ್ಮಿಗೆ ಸಂಬಂಧಪಟ್ಟಂಥ ಸ್ತೋತ್ರಗಳಿರಬಹುದು ಯಾರ ಮನೆಯಲ್ಲಿ ಪ್ರತಿನಿತ್ಯವೂ ಪಾರಾಯಣವನ್ನು ಮಾಡ್ತಾರೆ ಅವರ ಮನೆಯಲ್ಲಿ ಲಕ್ಷ್ಮಿಯ ವಾಸಸ್ಥಾನವೇ ನಿರ್ಮಾಣವಾಗುತ್ತೆ ಅಂತ ಹೇಳಿ ಹೇಳ್ತಾರೆ ಹಾಗಾಗಿ ಯಾರೆಲ್ಲ ಈ ಒಂದು ಲಕ್ಷ್ಮಿಯ ಸ್ತೋತ್ರವನ್ನು ಈ ಧನುರ್ಮಾಸದಲ್ಲಿ ಪಾರಾಯಣ ಮಾಡೋಕ್ಕಾಗಿಲ್ಲ ನಾಳೆ ಒಂದು ದಿನ ಆದ್ರೂ ನಾಳೆ ಖಂಡಿತವಾಗಲೂ ಲಕ್ಷ್ಮಿಯ ಸ್ತೋತ್ರಗಳನ್ನು ಲಕ್ಷ್ಮೀ ಶೋಭಾನೆಯನ್ನು ಪಾರಾಯಣವನ್ನು ಮಾಡಿ ಮನೆಯಲ್ಲಿ ದಟ್ಟ ದಾರಿದ್ರ್ಯವೂ ಕೂಡ ದೂರವಾಗುತ್ತೆ ಅಂತ ಹೇಳ್ತೀನಿ ಅದರ ಜೊತೆಗೆ ಇವತ್ತು ನಿಮಗೆ ಭದ್ರಲಕ್ಷ್ಮೀ ಸ್ತೋತ್ರವನ್ನು ಹೇಳ್ಕೊಡ್ತೀನಿ ಅಂದರೆ ಭದ್ರಲಕ್ಷ್ಮೀ ಸ್ತವಂ ನಿತ್ಯಂ ಪುಣ್ಯಮೇ ತಚ್ಚು ಭಾವಹಂ ಅಂಥೇಳಿ ಅಂದರೆ ಭದ್ರಲಕ್ಷ್ಮೀ ಸ್ತೋತ್ರವನ್ನು ನಿತ್ಯವೂ ಪಾರಾಯಣ ಮಾಡುವಂಥದ್ದು ಪುಣ್ಯ ಫಲಗಳನ್ನು ತಂದುಕೊಡುತ್ತೆ ಅಂಥೇಳಿ ಏನು ಡಿಫ್ರೆನ್ಸ್ ಅಷ್ಟೊಂದಿಲ್ಲ ಹೃದಯ ಸ್ತೋತ್ರಕ್ಕೂ ಭದ್ರಲಕ್ಷ್ಮೀ ಸ್ತೋತ್ರಕ್ಕೂ ಇವತ್ತಿನ ವಿಡಿಯೋದಲ್ಲಿ ಆ ಸ್ತೋತ್ರವನ್ನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನಾಳೆ ಒಂದು ದಿನ ಆದರೂ ಈ ಸ್ತೋತ್ರವನ್ನು 9 ಬಾರಿ ಪಾರಾಯಣ ಮಾಡುವಂಥದ್ದನ್ನು ಮಾಡಿ ಖಂಡಿತವಾಗಲೂ ಧನುರ್ಮಾಸದ ಕೊನೆಯ ದಿನವಾದಂತಹ ನಾಳೆ ಈ ಸ್ತೋತ್ರವನ್ನು ಪಾರಾಯಣ ಮಾಡುವಂಥದ್ದು ನೀವು ಇಡೀ ತಿಂಗಳ ಸ್ತೋತ್ರ ಪಾರಾಯಣಕ್ಕೆ ಸಮ ಅಂತ ಹೇಳಬಹುದು ಹಾಗಾಗಿ ಸ್ತೋತ್ರವನ್ನು ತಪ್ಪದೇ ನಾಳೆ ಪಾರಾಯಣವನ್ನು ಮಾಡಿ ಮಹಾಲಕ್ಷ್ಮಿಯ ಅನುಗ್ರಹವನ್ನು ಪಡ್ಕೊಳ್ಳಿ ಅಂಥೇಳಿ ಹೇಗಿದೆ ಆ ಸ್ತೋತ್ರ ಅಂತ ನಾನು ಒಮ್ಮೆ ಹೇಳಿ ನಿಮಗೆ ತಿಳಿಸ್ಕೊಡ್ತೀನಿ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಹಾಕಿರ್ತೀನಿ ಲಿಂಕ್ ಅನ್ನೋದಕ್ಕಿಂತ ಸ್ತೋತ್ರವನ್ನೇ ಬರೆದು ಹಾಕ್ಬಿಡ್ತೀನಿ ನೀವು ಖಂಡಿತವಾಗಲೂ ಪಾರಾಯಣವನ್ನು ಮಾಡಬಹುದು ನೋಡಿಕೊಂಡು ಬನ್ನಿ ಹಾಗಿದ್ರೆ ಹೇಗಿದೆ ಸ್ತೋತ್ರ ಅಂಥೇಳಿ ತಿಳ್ಕೊಳ್ಳೋಣ ಶ್ರೀದೇವಿ ಪ್ರಥಮಂ ನಾಮ ದ್ವಿತೀಯಂ ಅಮೃತೋದ್ಭವ ತೃತೀಯಂ ಕಮಲಾ ಪ್ರೋಕ್ತ ಚತುರ್ಥಂ ಲೋಕಸುಂದರಿ ಪಂಚಮಂ ವಿಷ್ಣು ಪತ್ನೀತಿ ಷಷ್ಠಂ ಶ್ರೀ ವೈಷ್ಣವೀತಿ ಚ ಸಪ್ತಮಂ ತು ವರಾರೋಹ ಅಷ್ಟಮಂ ಹರಿವಲ್ಲಭ ನವಮಂ ಶಾಂಘಣಿ ಪ್ರೋಕ್ತ ದಶಮಂ ದೇವದೇವಿಕಾ ಏಕಾದಶಂ ಮಹಾಲಕ್ಷ್ಮೀ ದ್ವಾದಶಂ ಲೋಕಸುಂದರಿ ಶ್ರೀ ಪದ್ಮಾ ಕಮಲಾ ಮುಕುಂದ ಮಹಿಷಿ ಲಕ್ಷ್ಮೀ ಸ್ತ್ರೀಲೋಕೇಶ್ವರಿ ಮಾ ಕ್ಷೀರಾಬ್ಧಿ ಸುತಾರವಿಂದ ಜನನಿ ವಿದ್ಯಾ ಸರೋಜಾತ್ಮಿಕಾ ಸರ್ವಾಭೀಷ್ಟಫಲಪ್ರದೇತಿ ಸತತಂ ನಾಮಾನಿ ಯೇ ದ್ವಾದಶ ಪ್ರಾತಃ ಶುದ್ಧತರಾ ಪಠಂತಿ ಸತತಂ ಸರ್ವಾನ್ ಲಭಂತೆ ಶುಭಾನ್ ಭದ್ರಲಕ್ಷ್ಮೀ ಸ್ತವಂ ನಿತ್ಯಂ ಪುಣ್ಯಮೇ ತಚ್ಚುಭಾವಹಂ ಕಾಲೇ ಸ್ನಾತ್ವಾಪಿ ಕಾವೇರ್ಯಾಂ ಜಪಶ್ರೀ ವೃಕ್ಷ ಸನ್ನಿಧೌ ಅಂಥೇಳಿ ಇತಿ ಭದ್ರಲಕ್ಷ್ಮೀ ಸ್ತೋತ್ರಂ ಸಂಪೂರ್ಣಂ ಅಂದರೆ ಭಗವಂತ ವಿಷ್ಣುವಿನ ಪತ್ನಿಯಾದಂಥ ಶ್ರೀ ಮಹಾಲಕ್ಷ್ಮೀ ದೇವಿ ವಿಷ್ಣುವಿನೊಂದಿಗೆ ವೈಕುಂಠ ಎಂಬ ನಿವಾಸದಲ್ಲಿ ಇರ್ತಾಳೆ ಅವಳು ತನ್ನ ವಿಷ್ಣುವನ್ನು ಹೆಚ್ಚಾಗಿ ಪ್ರೀತಿಸ್ತಾಳೆ ಪ್ರತಿಯಾಗಿ ಭಗವಂತ ಮಹಾವಿಷ್ಣುವಿನ ಅನಿಯಮಿತ ವಿಶ್ವದಲ್ಲಿ ಎಲ್ಲರಿಗಿಂತ ಅವಳನ್ನು ಹೆಚ್ಚು ಪ್ರೀತಿಸ್ತಾರೆ ಅಂತ ಹೇಳ್ತಾರೆ ಆದಿದೇವಿ ಅಂತ ಕೂಡ ಆಕೆಯನ್ನು ಕರೆಯುವಂಥದ್ದು ದುರ್ಗಾದೇವಿ ಅಂತ ಆಕೆಯನ್ನು ಕರೆಯುವಂಥದ್ದು ಅವಳು ಮಹಾವಿಷ್ಣು ಇರುವಂಥ ಸ್ಥಳದಲ್ಲಿ ಮಾತ್ರ ಇರ್ತಾಳೆ ಮಹಾಲಕ್ಷ್ಮಿ ಅಂಥೇಳಿ ಹಾಗಾಗಿ ನಾವು ಹೇಳ್ತೀವಿ ವಿಷ್ಣುವಿನ ಆರಾಧನೆ ಕೂಡ ಮಾಡಬೇಕು ಮಹಾಲಕ್ಷ್ಮಿಯ ಅನುಗ್ರಹಕ್ಕೆ ಅಂಥೇಳಿ ಅಂದರೆ ಎಲ್ಲಿ ವಿಷ್ಣುವಿಗೆ ಪೂಜೆ ಸಲ್ಲತ್ತೋ ಅಲ್ಲಿ ಮಹಾಲಕ್ಷ್ಮಿಯ ಸಾನ್ನಿಧ್ಯ ಕೂಡ ಇರುತ್ತೆ ಅಂತ ಹೇಳಿ ಸ್ನೇಹಿತರೆ ಇನ್ನು ತಾಯಿ ಮಹಾಲಕ್ಷ್ಮೀ ದೇವಿ
ಅಂತಹ ಸ್ಥಳದಲ್ಲಿ ಶಾಶ್ವತವಾಗಿ ನೆಲೆಸ್ತಾಳೆ ಅಂತ ಹೇಳುವಂಥದ್ದು. ವಿಷ್ಣುವನ್ನು ನಿಯಮಿತವಾಗಿ ಪ್ರಾರ್ಥನೆ ಮಾಡದವ ಸ್ಥಳದಲ್ಲಿ ಆಕೆ ಇರೋದಕ್ಕೆ ಇಷ್ಟಪಡೋದಿಲ್ವಂತೆ. ಅಂದರೆ ತನ್ನ ಪತಿಗೆ ಎಲ್ಲಿ ಗೌರವ ಮನ್ನಣೆಗಳು, ಈ ಒಂದು ಯಜ್ಞ ಯಾಗಾದಿಗಳು, ಸ್ತೋತ್ರ ಪಾರಾಯಣಗಳು ನಡೆಯುತ್ತೋ ಆ ಸ್ಥಳದಲ್ಲಿ ಮಹಾಲಕ್ಷ್ಮಿಯ ವಾಸಸ್ಥಾನವೂ ಕೂಡ ಇರುತ್ತೆ. ಇಲ್ಲದಿದ್ದರೆ ಆ ಮಹಾಲಕ್ಷ್ಮಿ ಆ ಮನೆಯಲ್ಲಿ ಇರೋದಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಮಹಾಲಕ್ಷ್ಮಿ ದೇವಿ ಮುಂದೆ ಯಾವಾಗಲೂ ಕೂಡ ನಾವು ಶ್ರೀಹರಿಯನ್ನು ಕೂಡ ಪೂಜೆಯನ್ನು ಮಾಡ್ತೀವಿ. ಇಲ್ಲದಿದ್ದರೆ ಮಹಾಲಕ್ಷ್ಮಿ ಸ್ತೋತ್ರ ಪಾರಾಯಣ ಮಾಡಿದ್ರು ಕೂಡ ಪೂಜೆ ಮಾಡಿದ್ರು ಕೂಡ ಪ್ರಯೋಜನ ಇಲ್ಲ ಅನ್ನುವಂಥದ್ದು. ಹಾಗಾಗಿ ವಿಶೇಷವಾಗಿ ನಾಳೆ ಮಹಾವಿಷ್ಣುವನ್ನು ಕೂಡ ನೀವು ಆರಾಧನೆಯನ್ನು ಮಾಡಬೇಕು ಮಹಾಲಕ್ಷ್ಮಿಯ ಜೊತೆ. ಯಾವಾಗಲೂ ಕೂಡ ಅಷ್ಟೇ, ಮಹಾಲಕ್ಷ್ಮಿ ಆರಾಧನೆ ಮಾಡುವಾಗ ವಿಷ್ಣುವಿನ ಸ್ತೋತ್ರವನ್ನು ಕೂಡ ಪಾರಾಯಣ ಮಾಡಬೇಕು, ವಿಷ್ಣುವಿನ ಸ್ಮರಣೆಯನ್ನು ಕೂಡ ನೀವು ಮಾಡಬೇಕು. ಆ ಸ್ಥಳದಲ್ಲಿ, ಆ ಸನ್ನಿಧಿಯಲ್ಲಿ ಮಹಾಲಕ್ಷ್ಮಿಯ ಸಾನ್ನಿಧ್ಯ ಬರುತ್ತೆ ಅಂತ ಹೇಳುತ್ತೆ ಶಾಸ್ತ್ರ ಸ್ನೇಹಿತರೆ. ಹಾಗಾಗಿ ನಾಳೆ ತಪ್ಪದೆ ಎಲ್ಲರೂ ಕೂಡ ಸ್ತೋತ್ರ ಪಾರಾಯಣವನ್ನು ಮಾಡ್ಕೊಳ್ಳಿ, ಮಿಸ್ ಮಾಡೋಕ್ಕೆ ಹೋಗಬೇಡಿ. ಈ ಧನುರ್ಮಾಸದ ಪುಣ್ಯ ಫಲ ನಿಮಗೆ ಪ್ರಾಪ್ತಿಯಾಗತ್ತೆ, ನಮ್ಮೆಷ್ಟೋ ಕರ್ಮಗಳು ನಾಳೆ ನಶಿಸಿ ಹೋಗುತ್ತೆ ಅಂಥೇಳಿ. ನಮಸ್ಕಾರ. ವಿಡಿಯೋ ಇಷ್ಟ ಆಗಿದ್ದರೆ ಗೊತ್ತಿದೆಯಲ್ಲ ಏನು ಮಾಡಬೇಕಂತ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವಂಥವ್ರು ಅಂತ ಹೇಳ್ತಾ ನಮಸ್ಕಾರ.